वेलकम बैक। राज्य जिले वीकेंड कर्फ्यू जारी आगे हिन्दली के कड़े उत्तम रेस्पॉन्स है। बेलगावी कोरोना कंट्रोल के वीकेंड लॉक है, वीकेंड लॉक नू मत जनर निर्लक्ष्य। बेळगावियल्ली वीकेंड लॉकडाउन इद्दरू कूड जनर निर्लक्ष्य एद्दु कानिस्ता इदे। अमावास्ये हिन्नेलेयल्लि हू हण्णु खरीदिगे जन मुगि बीळ्ता इद्दारे, अल्लि यावदे नियमगळन्न कूड पालने माड्ता इल्ल। वीकेंड लॉकडाउन हेसरिगष्टेन अन्नो प्रश्ने मूड्ता इदे। अमावास्ये कारणदिंदागि हू हण्णु खरीदिगे मुगि बीळ्ता इद्दारे जन। अशोक नगरद पुष्प हराजु मारुकट्टे इदु। सो अल्लि नीवु नोड्ता इरो चित्रण जनरु हेगिद्दारे, हाँ व्यापार ವಹಿವಾಟುಗಳು ಆಗಬೇಕು, ಬಟ್ ಈ ರೀತಿನ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಚೇತನ್ ರಿಂದ। ಚೇತನ್ನ, ಬೆಳಗಾವಿಯಲ್ಲಿ ವೀಕೆಂಡ್ ಕರ್ಫ್ಯೂ 2 ಗಂಟೆ ನಂತರ ಅಲ್ವಾ, ಅಲ್ಲಿವರೆಗೂ ಏನು ಬೇಕಾದರೂ ಮಾಡಬಹುದು ಅನ್ನೋ ಸ್ಥಿತಿನ ಹೇಗೆ? ಖಂಡಿತವಾಗಿ ಜೀವ ಜೊತೆ ಏನಂದ್ರೆ, ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರ ಏನು ಕೋವಿಡ್ ತಡೆಗಟ್ಟಲು ಏನು ವೀಕೆಂಡ್ ಕರ್ಫ್ಯೂವನ್ನು ಹೇರಿರುವಂತದ್ದು, ಆದರೆ ಕರ್ಫ್ಯೂಗೆ ಇಲ್ಲಿ ಜನ ನಿರ್ಲಕ್ಷ್ಯ ಮಾಡಿರುವಂತದ್ದು, ಅದರ ಜೊತೆಗೆ ಬೆಳಗಾವಿ ಜಿಲ್ಲಾಡಳಿತದ ನಿರ್ಲಕ್ಷ್ಯವೂ ಎದ್ದು ಕಾಣ್ತಿರುವಂತದ್ದು। ನಾವು ಇವಾಗ ಏನು ಬೆಳಗಾವಿ ನಗರದ ಏನು ಪುಷ್ಪ ಹರಾಜು ಕೇಂದ್ರ ಇದೆ, ಪುಷ್ಪ ಹರಾಜು ಕೇಂದ್ರದಲ್ಲಿ ಇದ್ದೀವಿ। ಇಲ್ಲಿ ಬೆಳಗ್ಗೆ 5 ರಿಂದ ಇಲ್ಲಿ ಜನಜಂಗುಳಿ ಕೂಡಿತ್ತು। ಈಗಾಗಲೇ ಹರಾಜು ಪ್ರಕ್ರಿಯೆ ಸ್ವಲ್ಪ ಮುಗಿದಿದ್ರು ಕೂಡ ಇನ್ನೂ ಕೂಡ ಜನಜಂಗುಳಿ ಇಲ್ಲಿ ಎದ್ದು ಕಾಣ್ತಾ ಇದೆ। ಪ್ರಮುಖವಾಗಿ ಇಲ್ಲಿ ಯಾವುದೇ ಸಾಮಾಜಿಕ ಅಂತರ ಇಲ್ಲ, ಯಾವುದೇ ಮಾಸ್ಕ್ ಗಳನ್ನು ಕೂಡ ಜನ ಧರಿಸ್ತಾ ಇಲ್ಲ। ಒಂದಕಡೆ ಸರ್ಕಾರ ನಾವು ಏನು ಗಡಿ ಜಿಲ್ಲೆಗಳಿದವೆ ಇಲ್ಲಿ ಕೊರೋನಾ ತಡೆಗಟ್ಟುತ್ತೇವೆ ಅನ್ನೋ ನಿರ್ಧಾರವನ್ನ ಮಾಡ್ತಾ ಇದೆ, ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲ್ಲಿ ಎಲ್ಲ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿರುವಂತದ್ದು। ಹೀಗಾಗಿ ಒಂದು ರೀತಿಯಾದಂತ ಬೆಳಗಾವಿ ಜಿಲ್ಲಾಡಳಿತ ಇಲ್ಲಿ ನಿದ್ರಾವಸ್ಥೆಯಲ್ಲಿ ಇದೆ ಅಂತಾನೆ ಹೇಳಬಹುದು। ಯಾಕಂದ್ರೆ ಪ್ರಮುಖವಾಗಿ ಮಾರುಕಟ್ಟೆಯನ್ನ ಬಂದ್ ಮಾಡಬೇಕಾಗಿತ್ತು, ಇಲ್ಲಿ ಜನಜಂಗುಳಿ ಸೇರಿದ್ರು ಕೂಡ ಅಟ್ಲೀಸ್ಟ್ ಸಾಮಾಜಿಕ ಅಂತರವನ್ನಾದರೂ ಕಾಪಾಡಿಕೊಳ್ಳುವಂತ ಕೆಲಸವನ್ನ ಇಲ್ಲಿ ಜಿಲ್ಲಾಡಳಿತ ಮಾಡಬೇಕಾಗಿತ್ತು, ಆದರೆ ಇಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿರುವಂತದ್ದು। ಅದರ ಜೊತೆಗೆ ಈಗಾಗಲೇ ಗಡಿಯಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅನ್ನೋ ಮಾತುಗಳನ್ನ ಜಿಲ್ಲಾಡಳಿತ ಹೇಳುತ್ತೆ, ಆದರೆ ಅಲ್ಲೂ ಕೂಡ ಕಳ್ಳ ಮಾರ್ಗದಿಂದ ಜನ ಬರ್ತಾ ಇದ್ದಾರೆ। ಮತ್ತೊಂದು ಕಡೆ ವೀಕೆಂಡ್ ಕರ್ಫ್ಯೂ ಕೂಡ ವಿಫಲವಾಗ್ತಾ ಇದೆ। ಮತ್ತೊಂದು ಕಡೆ ಪ್ರಮುಖವಾಗಿ ಏನು ಅಂಗಡಿ ಮುಂಗಟ್ಟುಗಳಿದ್ದು ಅವು ಇವಾಗ ಮಾರುಕಟ್ಟೆಯಲ್ಲಿ ಬಂದ್ ಆಗಿರುವಂತದ್ದು, ಯಾಕಂದ್ರೆ ಶನಿವಾರ ರವಿವಾರ ಇನ್ನೇನು ಲಾಕ್ಡೌನ್ ಮುಗಿದಿದೆ, ಹೆಚ್ಚಿನ ವ್ಯಾಪಾರ ಮಾಡ್ಕೋಬೇಕು ಅನ್ನೋ ಒಂದು ಆಸೆಯಲ್ಲಿ ಇದ್ದಂತ ವ್ಯಾಪಾರಿಗಳಿಗೆ ಅದೊಂದು ನಿರಾಶವಾಗಿರುವಂತದ್ದು। ಅದರ ಜೊತೆಗೆ ಏನು ಮಟನ್ ಮಾರುಕಟ್ಟೆ ಆಗಿರಬಹುದು, ಅದರ ಜೊತೆಗೆ ಹೂ ಮಾರುಕಟ್ಟೆ ಸೇರಿದಂತೆ ಏನು ರಾಜ್ಯ ಸರ್ಕಾರ ಏನು ವಿನಾಯಿತಿ ನೀಡಿದೆ ಅವುಗಳಲ್ಲಿ ಮಾತ್ರ ಜನಜಂಗುಳಿ ಕೂಡಿರುವಂತದ್ದು, ಇಲ್ಲಿ ಯಾವುದೇ ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಗಳು ಮಾಯವಾಗಿರುವಂತದ್ದು। ದಿವ್ಯಜ್ಯೋತಿ, ಅಂದ್ರೆ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಇಷ್ಟೊಂದು ಜನನ, ಅಥವಾ ನಾರ್ಮಲ್ ಆಗಿ ಈ ತರ ಮಾರುಕಟ್ಟೆಗಳಲ್ಲಿ ಹೀಗೆ ಇರುತ್ತಾ ಪರಿಸ್ಥಿತಿ ಚೇತನ್? ದಿವ್ಯಜ್ಯೋತಿ, ಪ್ರಮುಖವಾಗಿ ಏನು ಈ ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕದಲ್ಲಿ ಶ್ರಾವಣ ಅಮಾವಾಸ್ಯೆಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತದೆ। ಯಾಕಂದ್ರೆ ಹೂವು ಹಣ್ಣು ಸೇರಿದಂತೆ ಸಾಕಷ್ಟು ಸಾಮಗ್ರಿಗಳನ್ನು ನಾಳೆ ಅಮಾವಾಸ್ಯೆಯನ್ನ ಆಚರಣೆ ಮಾಡ್ತಾರೆ। ನಾಳೆ ಮತ್ತೆ ಲಾಕ್ಡೌನ್ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಇವತ್ತು ಹೆಚ್ಚಿನ ಜನ ಇಲ್ಲಿ ಸೇರಿದ್ರು। ಅದರ ಜೊತೆಗೆ ಪ್ರತಿ ಬಾರಿಯೂ ಇಲ್ಲಿ ಈ ರೀತಿಯಾದಂಥ ವಾತಾವರಣ ಇರುತ್ತೆ, ಆದರೆ ಕೋವಿಡ್ ಕಡಿಮೆ ಆಗಿರೋ ಕಾರಣ ಮತ್ತೆ ಇಲ್ಲಿ ಸಾಮಾಜಿಕ ಅಂತರ ಸಂಪೂರ್ಣ ಮಾಯವಾಗಿರ್ತಕ್ಕಂಥದ್ದು। ಆದರೆ ಕೋವಿಡ್ ನಿಯಂತ್ರಣಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ವೀಕೆಂಡ್ ಏನು ಕರ್ಫ್ಯೂ ಜಾರಿ ಮಾಡಿದೆ, ಆದರೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಂಪೂರ್ಣವಾಗಿ ಇಲ್ಲಿ ಸಾಮಾಜಿಕ ಅಂತರ ಕೋವಿಡ್ ನಿಯಂತ್ರಣ ಮಾಯವಾಗಿರುವಂಥದ್ದು, ಸರ್ಕಾರದ ಮಾರ್ಗಸೂಚಿಗಳು ಯಾವುದೂ ಕೂಡ ಇಲ್ಲಿ ಪಾಲನೆ ಆಗ್ತಾ ಇಲ್ಲ। ಹೀಗಾಗಿ ನಾಳೆಯೂ ಕೂಡ ಹೂವು ಮಾರುಕಟ್ಟೆಗೆ ಅವಕಾಶವನ್ನು ಜಿಲ್ಲಾಡಳಿತ ಕಲ್ಪಿಸಿದೆ। ನಾಳೆ ಆದರೂ ಬೆಳಗಾವಿ ಜಿಲ್ಲಾಡಳಿತ ಏನು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿದೆ। ಅದ್ರ ಜೊತೆಗೆ ಏನು ಗಡಿ ಏನು ಟೋಲ್ಗಳಿದ್ದಾವೆ, ಗಡಿಯಲ್ಲಿ ಕೂಡ ಕಟ್ಟೆಚ್ಚರವನ್ನು ಬೆಳಗಾವಿ ಜಿಲ್ಲಾಡಳಿತ ವಹಿಸಬೇಕಾಗಿದೆ। ದಿವ್ಯಜ್ಯೋತಿ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಮಾಹಿತಿಗೆ।